ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ನಾನಂಜು, ನ್ಯೂಸ್ ಇನ್ ಡೀಟೇಲ್ಸ್. ಇಂಡೋ ಶ್ರೀಲಂಕಾ ಕುರಿತಾಗಿ, ಜಾತಿ ಪ್ರಮಾಣ ಪತ್ರದ ಸಿಂಧುತ್ವದ ಕುರಿತಾಗಿ ಬೃಹತ್ತಾದಂತಹ ಪ್ರತಿಭಟನೆ ನಡೆಯಿತು. ಇಂಡೋ ಶ್ರೀಲಂಕಾ ಒಡಂಬಡಿಕೆಯ ಅನ್ವಯ ತಮಿಳರು ಇಲ್ಲಿ ಪುನರ್ವಸತಿ ಪಡೆದುಕೊಂಡಿದ್ದಾರೆ. ಶ್ರೀಲಂಕಾದಲ್ಲಿ ಜಾತಿ ವ್ಯವಸ್ಥೆ ಇಲ್ಲದ ಕಾರಣ ಅವರು ಯಾವ ಜಾತಿಗೆ ಸೇರಿದ್ದಾರೆ ಎಂದು ನಿರ್ಧರಿಸುವುದು ಕಷ್ಟವಾಗುತ್ತೆ. ನೆರೆಯ ಕೇರಳ, ತಮಿಳುನಾಡಿನಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಶ್ರೀಲಂಕಾದಿಂದ ವಲಸೆ ಬಂದು ಸುಳ್ಯ ಪುತ್ತೂರಿನಲ್ಲಿ ಪುನರ್ವಸತಿ ಪಡೆದಿರುವ ಕುಟುಂಬಗಳಿಗೆ ನೆರೆಯ ತಮಿಳುನಾಡು, ಕೇರಳ ಮಾದರಿಯಲ್ಲಿ ಜಾತಿ ಮತ್ತು ಸಿಂಧುತ್ವ ಪ್ರಮಾಣಪತ್ರ ನೀಡುವ ಕುರಿತು ಈ ಹಿಂದೆ ರಮಾನಾಥ್ ರೈ ಭರವಸೆ ನೀಡಿದ್ರು. ಜಾತಿ ಪ್ರಮಾಣಪತ್ರ ಸಹಿತ ಕೆಲವಾರು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹಲವಾರು ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬಂದಿದ್ರು. ತಮ್ಮ ಬೇಡಿಕೆಗೆ ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ತಮಿಳು ಕಾರ್ಮಿಕ ಸಂಘಟನೆಯ ಕಾರ್ಮಿಕರ ಮುಖಂಡರಾದ ಚಂದ್ರಲಿಂಗಂ ಮತ್ತು ಶಿವಕುಮಾರ್ ಕೌಡಿಚ್ಚಾರು ನೇತೃತ್ವದಲ್ಲಿ ಸುಳ್ಯ ತಾಲೂಕು ಕಚೇರಿಯ ಎದುರು ಧರಣಿ ಮತ್ತು ಪ್ರತಿಭಟನೆ ಮೆರವಣಿಗೆ ನಡೆಸಿದ್ರು. 87 ದಿನಗಳ ಕಾಲ ಈ ಧರಣಿ ನಡೆದಿತ್ತು. ಸುಳ್ಯದ ಚರಿತ್ರೆಯಲ್ಲಿ ಇದು ಐತಿಹಾಸಿಕ ದಾಖಲೆಯಾಗಿತ್ತು. ಈ ಧರಣಿಗೆ ಕಾಂಗ್ರೆಸ್ ಬೆಂಬಲ ನೀಡಿತ್ತು. ಸ್ಥಳಕ್ಕೆ ಕಾಂಗ್ರೆಸ್ನ ಹಲವು ಮುಖಂಡರು ಬಂದು ಬೇಡಿಕೆ ಈಡೇರಿಸುವ ಆಶ್ವಾಸನೆ ನೀಡಿದ್ರು. ಈ ನಡುವೆ ವಿಧಾನಸಭಾ ಚುನಾವಣೆಯೂ ಬಂತು. ಈ ಧರಣಿ ರಾಜಕೀಯವು ತಿರುವು ಪಡೆದುಕೊಂಡಿತ್ತು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಬೆಂಬಲಿತ ತಮಿಳು ಕಾರ್ಮಿಕರ ಸಮಾವೇಶ ಕೂಡ ನಡೆಯಿತು. ಬೇಡಿಕೆ ಈಡೇರಿಸುವ ಭರವಸೆ ಕೂಡ ಮಾಡಲ್ಪಟ್ಟಿತ್ತು. ಚುನಾವಣಾ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಜನಾರ್ದನ ಪೂಜಾರಿ, ರಮಾನಾಥ್ ರೈ, ಆಸ್ಕರ್ ಫರ್ನಾಂಡಿಸ್, ವೀರಪ್ಪ ಮೊಯ್ಲಿ ಆಗಮಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ವರ್ಷದೊಳಗೆ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ್ರು. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ರಮಾನಾಥ್ ರೈ ಸಚಿವರು ಆದ್ರು. ಮತ್ತೆ ತಮಿಳರ ಸಮಸ್ಯೆ, ಬೇಡಿಕೆ ಈಡೇರಿಕೆಗೆ ಜೀವ ಬಂತು. ಹತ್ತಾರು ಸಲ ಕೂತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ಆಗದಂತಹ ವಿಷಯವನ್ನು ಮಾಡಿಕೊಂಡಂತಹ ಧೀಮಂತ ನಾಯಕರಾದಂತಹ ಶ್ರೀ ರಮಾನಾಥ್ ರೈ ಅವರು ಅವರಿಗೆ ಕೇಳಿಕೊಂಡ ಮೇರೆಗೆ ನಿಮ್ಮ ಬೇಡಿಕೆಗಳನ್ನು ನಾನು ಬರ್ತೇನೆ. ಬಂದು ಆ ಸ್ಥಳದಲ್ಲಿ ಏನು ಆಗಬೇಕು ಅದನ್ನು ಪರಿಹಾರ ಮಾಡುವಂತಹ ರೀತಿಯಲ್ಲಿ ನಾನು ಕುಲಂಕುಷವಾಗಿ ಚರ್ಚೆ ಮಾಡಿಸಿ ನಾನು ನಿಮಗೆ ಉತ್ತಮವಾದ ಸಂಬಳವನ್ನು ಕೊಡುವಲ್ಲಿ ನಾನು ಶ್ರಮ ವಹಿಸ್ತೇನೆ ಅಂತ ಹೇಳಿದರು. ಆ ರೀತಿಯಲ್ಲಿ ನಾವು ಇವತ್ತು ಶಾಂತಯುತವಾಗಿ ಯಾವುದೇ ತೊಂದರೆ ಕೊಡದೆ ಭಾಳ ಶಾಂತಯುತವಾಗಿ 11 ದಿವಸ ಆಯ್ತು ಸರ್. ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಇಟ್ಟುಕೊಂಡು ನಿಮ್ಮನ್ನು ನೋಡಲಿಕ್ಕೆ ನಾನು ಹೇಳಿದೆ ಇವತ್ತು ಬರ್ತಾರಂತೇಳಿ. ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಿಮ್ಮ ಮುಖ ನೋಡಿದರೆ ನಮಗೆಲ್ಲ ಒಂದು ದೇವರ ಮುಖ ನೋಡಿದಾಗೆ ಪರಿಹಾರವಾದ ರೀತಿಯಲ್ಲಿ ನಾವೆಲ್ಲ ತಿಳ್ಕೊಂಡು ತಮ್ಮ ಮುಖಾಂತರ ನಮಗೆ ಈ ಸಂಬಳದ ಬೇಡಿಕೆಯನ್ನು ತಾವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇವೆ ಸರ್. ಮುಂದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರಾದ ರಮಾನಾಥ್ ರೈ ಸುಳ್ಯಕ್ಕೆ ಬಂದು ಕೆಎಫ್ಡಿಸಿ ಅಧಿಕಾರಿ ಮತ್ತು ತಮಿಳು ಕಾರ್ಮಿಕರ ಮುಖಂಡರೊಡನೆ ಮಾತುಕತೆ ನಡೆಸಿದ್ರು. ಸಮಸ್ಯೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೂ ತಂದ್ರು. ತಮಿಳು ಪುನರ್ವಸತಿದಾರರು ಯಾವ ಜಾತಿಗೆ ಸೇರಿದ್ದಾರೋ ಆ ಜಾತಿಯ ಸರ್ಟಿಫಿಕೇಟ್ ಅನ್ನ ಹಿಂದೆ 2002ರವರೆಗೆ ಕೊಡುತ್ತಿದ್ದ ರೀತಿಯಲ್ಲೇ ಕೊಡಬೇಕೆಂದು ಜಿಲ್ಲಾಧಿಕಾರಿಯವರಿಗೆ ಆದೇಶಿಸಿದ್ರು. ಆಗಿನ ಬಿಜೆಪಿ ಸರ್ಕಾರ ಈ ಬಗ್ಗೆ ಅನೇಕ ಮಗ್ಗಲಲ್ಲಿ ಯೋಚನೆ ಮಾಡಿತ್ತು. ಅಲ್ಲದೆ ಉನ್ನತ ಸಮಿತಿ ಕೂಡ ರಚಿಸಿತ್ತು. ಶಾಸಕ ಎಸ್ ಅಂಗಾರ, ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಬಹಳಷ್ಟು ಪ್ರಯತ್ನಿಸಿದ್ರು. ನಂತರ ಈಗಿನ ಸರ್ಕಾರ ಪರಿಶೀಲನೆ ಮತ್ತು ಸಮೀಕ್ಷಾ ಸಮಿತಿ ರಚಿಸಿತ್ತು. ಆ ಸಮಿತಿ ಸ್ಥಳ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿತ್ತು. ಸರ್ಟಿಫಿಕೇಟ್ ಇಲ್ಲದೇ ಇರತಕ್ಕಂತ ಕಾರಣಕ್ಕಾಗಿ ಸರ್ಕಾರದ ಯಾವುದೇ ನೌಕರಿ ಸಿಗ್ತಾ ಇರಲಿಲ್ಲ. ಸರ್ಕಾರದ ಯಾವುದೇ ನೌಕರಿ ಸಿಗೋದಿಲ್ಲ. ಸರ್ಕಾರದ ಮೀಸಲಾತಿ ವ್ಯವಸ್ಥೆಯು ನಿಮಗೆ ಲಾಗೌ ಆಗುವುದಿಲ್ಲ. ಆದ್ದರಿಂದಾಗಿ ನಿಮ್ಮ ಹಿರಿಯರಿಗೆ ಸಾಕಷ್ಟು ಮಂದಿಗೆ ಎಷ್ಟೋ ನಷ್ಟ ಆಗಿರ್ಬೋದು. ಅದು ಸಿಗ್ತಾ ಇದ್ರೆ ನೀವು ಯಾವ್ದಾವುದೋ ಸ್ಥಾನಕ್ಕೆ ಹೋಗಿರ್ಬೋದು ಅಲ್ವಾ ಕ್ರಿಸ್ತು ನಾಥ್ ಅವರೆ? ಆದರೆ ನಿಮಗೆ ಅದು ಸಿಗಲಿಲ್ಲ. ನಾನು ನೀವು ಇಲ್ಲಿಯ ಮುಖಾಂತರ ನನಗೆ ಒಂದು ವಿಚಾರ ಹೇಳಿದ್ರು. ತಮಿಳಿಯನ್ಸ್ ಧರಣಿ ಕೂತಿದ್ದಾರೆ ಅಂತ ಧರಣಿ ಕೂತದ್ದು ನನಗೆ ಗೊತ್ತಿರಲಿಲ್ಲ. ಪ್ರಾರಂಭದಲ್ಲಿ ಧರಣಿ ಕೂತಿದ್ದಾರೆ ಅಂತೇಳಿ ವೆಂಕಟಗೌಡರು ಒಂದ್ಸರ ಹೇಳಿದ್ರು. ಧರಣಿ ಕೂತಿದ್ದಾರೆ, ಕೆಲವು ಬೇಡಿಕೆ ಜಾತಿ ಸರ್ಟಿಫಿಕೇಟ್ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಧರಣಿ ಕೂತಿದ್ದಾರೆ ಅಂತೇಳಿ ಬಹುಶಃ 87 ದಿವಸ ನೀವು ಧರಣಿ ಕೂತಿದ್ದೀರಿ. ಅವಾಗ ನಾನು ಸರ್ಕಾರ ನಮ್ದು ಇರಲಿಲ್ಲ, ನಾನು ಎಂ ಎಲ್ ಎ ಆಗಿದ್ದೆ.
ನಿಮಗೆ ನನ್ನ ಮೇಲೆ ವಿಶ್ವಾಸ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ. ನಾನು ನೇರವಾಗಿ ಇಲ್ಲಿ ಬಂದೆ 87 ದಿವಸ ನಂತರ ಈ ನೀವು ಪ್ರತಿಭಟನೆ ಕೂತಲ್ಲಿ. ನಾನು ಒಂದು ಮಾತನ್ನ ಹೇಳಿದೆ ನಿಮಗೆ, ನೀವೀಗ ಧರಣಿಯನ್ನು ಕೈಬಿಡಿ, ಉಳಿದ ಭಾಗ ನಾನು ನೋಡಿಕೊಳ್ತೇನೆ ಅನ್ನುವಂತ ಮಾತು ಅಷ್ಟೇ ನಾನು ಹೇಳಿದ್ದೆ. ನನ್ನ ಹಿಂದೆ ಮುಂದೆ ನನ್ನ ವಿಚಾರ ನಿಂತುಕೊಂಡಿಲ್ಲ. ನಮ್ಮ ರಮಣಾಥ ಏನ್ ಮಾಡ್ತಾರೆ, ಏನ್ ಮಾಡಬಹುದು, ಇವರು ಹೇಗೆ ಮಾಡ್ತಾರೆ, ಇವರು ಅಧಿಕಾರಕ್ಕೆ ಬರ್ತಾರಾ ಬರೋದಿಲ್ಲ ಅಂತ ಯಾವುದೇ ನಿಮ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಾತಿಗೆ ನೀವು ಆ ದಿವಸ ನಿಮ್ಮ ಧರಣಿಯನ್ನು ವಾಪಸ್ ತಗೊಂಡಿರಿ. ವಾಪಸ್ ತಗೊಂಡಾದ್ಮೇಲೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದೆವು. ಸರ್ಕಾರ ನಮ್ದು ಇರಲಿಲ್ಲ. ಸದನದಲ್ಲಿ ಪ್ರಶ್ನೆಯನ್ನು ಸಿದ್ದರಾಮಯ್ಯನ ಮೂಲಕ ನಾವು ಮಾಡಿದ್ವಿ ಸದನದಲ್ಲಿ. ಆವಾಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಅದನ್ನು ಕೂಡ ನಾನು ಇವತ್ತು ನೆನಪು ಮಾಡ್ತೇನೆ. ವಿರೋಧ ಪಕ್ಷದ ನಾಯಕರಾಗಿ ನಾನು ಸಿದ್ದರಾಮಯ್ಯನ ಮೂಲಕ ಕೂಡ ಪ್ರಶ್ನೆ ಮಾಡಿದೆ ಇದರ ವಿಚಾರವಾಗಿ. ಆವಾಗ ಅಂದಿನ ಸರ್ಕಾರ, ಆಗ ಇದ್ದಿರ್ತಕ್ಕ ಸರ್ಕಾರ ಯಾವುದೇ ಕಿವಿಯನ್ನು ಕೊಡಲಿಲ್ಲ. ಸಮಾಜ ಕಲ್ಯಾಣ ಮಂತ್ರಿಗಳು ಹೇಳೋದು ಒಂದೇ, ಪರಿಶಿಷ್ಟ ಜಾತಿಗೆ ಒಂದು ಸಮ ಯಾರನ್ನು ಕೂಡ ಸೇರಿಸಬಾರದು ಅಂತ ಅವರದೊಂದು ವಿಚಾರ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಮಂದಿ ಇದು ಸಮಾಜದಲ್ಲಿ ಸೇರಿದವರಿದ್ದಾರೆ. ಇವತ್ತು ರಘು ಡಾಕ್ಟರ್ ಇದ್ದಾರೆ ಇಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ. ಕೆಲವು ಮಂದಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರೆಲ್ಲ ಅದಕ್ಕೆ ಮಾನಸಿಕವಾಗಿ ವಿರೋಧ ಇದ್ರು, ಮಾನಸಿಕವಾಗಿ ವಿರೋಧ ಇದ್ರು. ಅವರು ಬೆಂಗಳೂರಿಗೆ ಹೋಗಿ ಮಂತ್ರಿಗಳ ಕಿವಿ ಊದಿದ್ರು ನೀವು ಅದನ್ನ ಕೊಡಬಾರದು ಅಂತೇಳಿ. ತಮಿಳುನಾಡಿನಿಂದ ಶ್ರೀಲಂಕಾಕ್ಕೆ ಕಾರ್ಮಿಕರಾಗಿ ತೆರಳಿದ್ದ ಇವರು ಮೂಲತಃ ಭಾರತದವರೇ ಆಗಿದ್ದಾರೆ. ಇವರನ್ನ ಭಾರತ ಶ್ರೀಲಂಕಾ ಒಪ್ಪಂದದ ಮೂಲಕ ಭಾರತಕ್ಕೆ ವಾಪಸ್ ಕರೆಸಿಕೊಂಡು ಅವರಿಗೆ ಸುಳ್ಯ ಪುತ್ತೂರಿನಲ್ಲಿ ಪುನರ್ವಸತಿ ಕಲ್ಪಿಸಲಾಯಿತು. 2002ರವರೆಗೆ ಜಾತಿ ಪ್ರಮಾಣ ಪತ್ರ ನೀಡಲಾಗ್ತಾ ಇತ್ತು. ಆದರೆ ಅನಂತರ ಅವರನ್ನ ವಲಸಿಗರು ಎಂದು ಅಧಿಕಾರಿಗಳು ಪರಿಗಣಿಸಿದ್ರಿಂದ ಒಂದು ದಶಕದಿಂದೀಚೆ ಈ ಕುಟುಂಬಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡ್ತಾ ಇರಲಿಲ್ಲ. ಇದರಿಂದ ಅನೇಕರು ಶಿಕ್ಷಣ, ಉದ್ಯೋಗ, ಇನ್ನಿತರ ಸವಲತ್ತುಗಳಿಂದ ವಂಚಿತರಾಗಿದ್ರು. ಒಟ್ಟಾರೆಯಾಗಿ ಸುಮಾರು 20,000 ಪುನರ್ವಸತಿದಾರರ ಪೈಕಿ ಶೇಕಡಾ 30%ರಷ್ಟು ಮಂದಿ ಪಲ್ಲನ್, ಪರಿಯನ್, ಚಕ್ಲಿಯನ್ ಎಂಬ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರು. ಇತರರು ಹಿಂದುಳಿದ ವರ್ಗಗಳಿಗೆ ಸೇರಿದ್ರು, ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಎಂದು ಒಪ್ಪಿಸಿದ್ರು. ಹೊಸತಾಗಿ ಯಾವುದೇ ಒಂದು ಜಾತಿ ಸರ್ಟಿಫಿಕೇಟ್ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕೊಡ್ತಕ್ಕಂತ ಯಾವುದೇ ಸರ್ಟಿಫಿಕೇಟ್ ಕೊಟ್ರೆ ನಮಗೆ ನಷ್ಟ ಆಗುತ್ತೆ ಅಂತ ಹೇಳುವಂತದ್ದು ಅವರದು ಅಭಿಪ್ರಾಯ ಅಲ್ವಾ? ಅದೊಂದು ಕ್ಲಿಷ್ಟಕರವಾದ ವಿಚಾರ. ಆದ್ರಿಂದ ಧೈರ್ಯ ಮಾಡಲಿಲ್ಲ ಯಾವ ಸರ್ಕಾರ ಕೂಡ ಧೈರ್ಯ ಮಾಡಲಿಲ್ಲ. ಯಾಕೆ ಧೈರ್ಯ ಮಾಡಲಿಲ್ಲ ಅಂತೇಳಿ ಯಾರು ಸರ್ಕಾರ ಧೈರ್ಯ ಮಾಡಲಿಲ್ಲ. ಆದ್ದರಿಂದಾಗಿ ಇವತ್ತು ಇಲ್ಲಿ ಶಾಸಕರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಅವರು ಕೂಡ ಇದರ ಬಗ್ಗೆ ಅಷ್ಟಾಗಿ ಗಂಭೀರವಾಗಿ ಗಮನವನ್ನು ಹರಿಸಿಲ್ಲ. ಯಾಕೆ ಅಂತೇಳಿದ್ರೆ ಅವರ ಸಮಾಜಕ್ಕೆ ನಷ್ಟ ಆಗಬಹುದು ಅಂತ ಹೇಳುವಂತ ಲೆಕ್ಕಾಚಾರದಲ್ಲಿ ಇದು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ಅವರು ಅದಕ್ಕೆ ಅಷ್ಟು ಗಮನ ಕಾರ್ಜುವಲ ಸದನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಸಾಧ್ಯ ಇಲ್ಲ ಅಂತೇಳಿ ಖಂಡಾತುಂಡವಾಗಿ ಹೇಳಿದ್ದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಾತಿ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಬೆಂಗಳೂರಿಗೆ ಹೋಗ್ತೇವೆ. ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದೆ. 6 ವರ್ಷಗಳಿಂದ ಸುಳ್ಯ, ಪುತ್ತೂರು, ಕಡಪದಲ್ಲಿ ನೆಲೆಸಿರುವ ಸುಮಾರು 6,000 ಮಂದಿ ರಬ್ಬರ್ ತೋಟದಲ್ಲಿ ದುಡಿಯುವ ರಬ್ಬರ್ ಕಾರ್ಮಿಕರಿಗೆ ಜಾತಿ ಪ್ರಮಾಣ ಪತ್ರ ದೊರೆಯದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಎಂದು ಕಾರ್ಮಿಕ ಮುಖಂಡ ಚಂದ್ರಲಿಂಗಂ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುನರ್ವಸತಿ ಪಡೆದಿರುವ ತಮಿಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವುದಕ್ಕೆ ಸಚಿವ ಗೋವಿಂದ ಕಾರಜೋಳ, ಮಹದೇವಪ್ಪ ತೀವ್ರವಾಗಿ ವಿರೋಧಿಸಿದ್ರು. ಪರಿಶಿಷ್ಟರ ಸೌಲಭ್ಯಗಳನ್ನು ಕಸಿದುಕೊಳ್ಳಲು ಎಲ್ಲರೂ ಈ ಜಾತಿಗೆ ಸೇರಲು ಹಾತೊರೆಯುತ್ತಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಅನ್ಯ ಕೋಮಿನವರನ್ನ ಸೇರಿಸುವುದು ಸರಿಯಲ್ಲ ಎಂದು ಕಾರಜೋಳ ಆಕ್ಷೇಪ ವ್ಯಕ್ತಪಡಿಸಿದರು. ಸರ್ಕಾರಿ ಸೌಲಭ್ಯ ಸಿಗ್ತಾ ಇದೆ ಎಂದು ಪರಿಶಿಷ್ಟ ಜಾತಿಯ ಹೆಸರನ್ನ ದುರ್ಬಳಕೆ ಆಗ್ತಾ ಇತ್ತು. ಸುಳ್ಳು ಹೇಳಿ ಜಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಿ ನೌಕರಿ ಗಿಟ್ಟಿಸುತ್ತಿರುವ ಸಂಖ್ಯೆ ಹೆಚ್ಚಿತ್ತು. ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸಂವಿಧಾನ ತಜ್ಞರ ಸಮಿತಿಯನ್ನ ರಚಿಸಿ ಅವರ ಸಲಹೆಯನ್ನ ಪಡೆದುಕೊಂಡು ತಮಿಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ಮಹದೇವಪ್ಪ ಸಲಹೆ ನೀಡಿದರು. ಸುಳ್ಯ, ಪುತ್ತೂರು ತಾಲೂಕುಗಳಲ್ಲಿ ಕೆಎಫ್ಡಿಸಿ ರಬ್ಬರ್ ಕಾರ್ಮಿಕರಾಗಿ ನೆಲೆಸಿರುವ ತಮಿಳು ಪುನರ್ವಸತಿದಾರರ ಕುಟುಂಬಗಳ ಸದಸ್ಯರಿಗೆ ಜಾತಿ ಪ್ರಮಾಣ ಪತ್ರ ಪಡೆಯುವ ಹೋರಾಟಕ್ಕೆ ಕೊನೆಗೂ ಜಯ ಲಭಿಸಿದ್ದು ಜಾತಿ ಪ್ರಮಾಣ ಪತ್ರ ನೀಡಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ.
ಸುಳ್ಯದಲ್ಲಿ ಅರಣ್ಯ ಅಭಿವೃದ್ಧಿ ನಿಗಮ ಮುಂಭಾಗ ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಕಾರ್ಮಿಕರೊಂದಿಗೆ ಮಾತುಕತೆಯನ್ನ ನಡೆಸಿ ಬೆಂಬಲವನ್ನ ಸೂಚಿಸಿದ್ದೇನೆ ಎಂದು ರಮಾನಾಥ್ ರೈ ಹೇಳಿದರು. ಕಾರ್ಮಿಕರಿಗಾಗಿ ದಿನಗೂಲಿ ಸಂಬಳವನ್ನ 702 ರೂಪಾಯಿಗೆ ಹೆಚ್ಚಿಸಬೇಕು. ಸ್ಟ್ರಾಪ್ ರಬ್ಬರ್ ಕೆಜಿಗೆ 10 ರೂಪಾಯಿ ನಿಗದಿಪಡಿಸುವುದು, ಪ್ರತಿ ಬ್ಲಾಕ್ ಗೊಬ್ಬರ ಹಾಕುವ ಕೆಲಸಕ್ಕೆ ಪ್ರತ್ಯೇಕ 5 ಮಾನವ ದಿನಗಳನ್ನು ವರ್ಷಕ್ಕೆ 1 ಬಾರಿ ಹಾಗೂ ಕಳೆ ಕೀಳುವ ಕೆಲಸಕ್ಕೆ ಪ್ರತ್ಯೇಕ 5 ಮಾನವ ದಿನಗಳನ್ನು ವರ್ಷಕ್ಕೆ 3 ಬಾರಿ ಪಾವತಿಸಬೇಕು. 16 ಕಾರ್ಖಾನೆ ಕಾರ್ಮಿಕರ ಅಕ್ರಮ ವರ್ಗಾವಣೆ ರದ್ದುಪಡಿಸಿ ಮೇಸ್ತ್ರಿಗಳ ಬೇಡಿಕೆಯ ಕುರಿತು ಕರ್ನಾಟಕ ದಿನಗೂಲಿ ನೌಕರರ ಮಹಾಮಂಡಲದ ಜೊತೆ ಚರ್ಚಿಸಿ ವೇತನ ಶ್ರೇಣಿ ಸಹಿತ ಎಲ್ಲಾ ಬೇಡಿಕೆ ಇತ್ಯರ್ಥಪಡಿಸುವುದು, 16 ವರ್ಷಗಳಿಂದ ದುಡಿತಾ ಇರುವ ಹಂಗಾಮಿ ಕಾರ್ಮಿಕರನ್ನ ತತ್ಕ್ಷಣ ಕಾಯಂಗೊಳಿಸಿ ವೇತನ ಒಪ್ಪಂದದ ಸೌಲಭ್ಯ ನೀಡುವುದು, ಕಾರ್ಮಿಕರ ಗೈರು ಹಾಜರಿಗೆ ಕಾನೂನುಬಾಹಿರವಾಗಿ ದಿನದ ಇಳುವರಿ ಸಮಾನವಾದ ಮೊತ್ತವನ್ನು ವೇತನದಿಂದ ಕಡಿತಗೊಳಿಸುವ ಪದ್ಧತಿ ಕೈಬಿಡುವುದು ಇತ್ಯಾದಿ ಬೇಡಿಕೆಗಳು ಕಾರ್ಮಿಕರದ್ದಾಗಿದೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಜಿಲ್ಲಾಧಿಕಾರಿಗಳು ಕೂಡ ಸಹಾನುಭೂತಿಯಿಂದ ಇದನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರಿಗೆ ಎಷ್ಟು ಸಾಧ್ಯ ಇದೆ ಆ ಕೆಲಸವನ್ನು ಇಬ್ರಾಹಿಂ ಸಾಹೇಬರು ಕೂಡ ಮಾಡಿದ್ದಾರೆ ಅನ್ನೋದನ್ನು ನಾನು ನೆನಪು ಮಾಡಿ ನೀವು ಎಷ್ಟು ಗೊತ್ತಿರ್ತಾ ಇಲ್ಲಬೇಕಾಗಿದೆ. ನೆನಪು ಮಾಡುವಂಥದ್ದು ನಮ್ಮ ಕೆಲಸ. ಅವರು ಇದಾದ ಮೇಲೆ ನಮ್ಮ PCCF ಅವರನ್ನು ನಾವು ಇಲ್ಲಿ KFDC IB ಕರೆಸಿ ನಾವು ಒಂದು ದಿವಸ ಚರ್ಚೆ ಮಾಡಿದ್ವಿ ಎಲ್ಲ ಸಮಸ್ಯೆ. 7 ಗಂಟೆ ನಾವು ಚರ್ಚೆ ಮಾಡಿದ್ವಿ, 7 ಗಂಟೆ ಸರಿಯಾಗಿ ಇವತ್ತು ನೆನಪಿದೆ, ಪತ್ರಿಕೆಯಲ್ಲವನ್ನು ಬರೆದು ಮಾಡಿದ್ದಾರೆ ಅಂತ ಹೇಳಿದನ್ನು ಬಂತು. 7 ಗಂಟೆ ಚರ್ಚೆ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಇದು ಬೇರೆ ಇತರ ಸಮಸ್ಯೆಗಳು, ಇವತ್ತು ಇತರ ಸಮಸ್ಯೆಗಳು ಸುಮಾರು ಇತರ ಸಮಸ್ಯೆಗಳು, ಮೂರು ತಲೆಮಾರಿನ ಕೆಲಸ, ನಮ್ಮ ಮನೆ ಕಾಳೆ ಮಾಡಿಸ್ತು, ಇಲ್ಲೆಲ್ಲ ಬೇರೆ ಬೇರೆ, ಮತ್ತೆ ಅವರಿಗೆ ರೇಷನ್ ಕಾರ್ಡ್ ಕೊಡಿಸ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ, ಮತ್ತು KFDCಯಿಂದ ಆಗಬೇಕಾದಂಥ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಒಂದು ಕ್ಲಾರಿಟಿಗೆ ಬಂತು, ಒಂದು ರೂಪಕ್ಕೆ ಬಂತು. ರೂಪಕ್ಕೆ ಬಂದ ಮೇಲೆ ಆನಂತರೂ ಕೂಡ ಸಮಸ್ಯೆಗಳು ಅಲ್ಪ ಸ್ವಲ್ಪ ಇತ್ತು. ನಾನು ಬಂದಾಗ ಜೋರು ಮಾಡಿದ್ ನಿಮ್ಮದೇ ಕೆಲಸವ ಅಂತೇಳಿ ನಾನು ತಮಾಷೆ ಮಾಡ್ತೇನೆ, ಈಗಲೂ ಮಾಡ್ತೇನೆ. ಅದನ್ನು ನಾನೀಗ ಯಾರು ತಪ್ಪಾಗಿ ಗ್ರಹಿಸುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ನಮಗೂ ಕೆಲವು ಸಾರಿ ಇವತ್ತು ನೀವು ಹೇಳಿದ್ರಿ ಸರ್ಕಾರ ಬಂತು, ನೀವು ನಿಮಗೆಲ್ಲ ಕೊಡಲಿಕ್ಕೆ ನಮಗೆ ಅವಕಾಶ ಆಯಿತು, ಆದರೆ ಒಂದು ಬೇಜಾರಿತ್ತು. ಯಾಕೆಂದರೆ ನಾವು 7 ಜನ MLA ಆದರೂ ರಘು ಮಾತ್ರ ಆಗಲಿಲ್ಲ. ಹೌದು ಅಂದ್ರೆ ಆಗ್ಲಿಲ್ಲ, ಆದ್ರೂ ಕೂಡ ಪರವಾಗಿಲ್ಲ, ಸಪೋರ್ಟ್ ಮಾಡಿದ್ರಿ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದಾಗಿ ಇವತ್ತು ನಿಮಗೆ ಜಾತಿ ಸರ್ಟಿಫಿಕೇಟ್ ಸಿಕ್ಕಿದೆ, ರೇಷನ್ ಕಾರ್ಡ್ ಸಿಕ್ಕಿದೆ, 94C ಅಲ್ಲಿ ಕೂಡ ನಿಮಗೆ ಭೂಮಿ ಸಿಗಲಿಕ್ಕೆ ಪ್ರಶ್ನೆಗಳಾಗ್ತಾ ಇದೆ, ಕೆಲವು ಜನ ಸಿಕ್ಕಿದೆ, ಇನ್ನು ಕೆಲವರು ಸಿಗಬೇಕಷ್ಟೇ. ಅದೆಲ್ಲ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ವಿಚಾರಗಳು ಕೂಡ ಅದು ಈಗ ಇವತ್ತಿಂದ ಹೊಸ ತಹಸೀಲ್ದಾರರು ಇಲ್ಲಿ ಬಂದು ಮಹಮ್ಮದ್ ಕುಂಜಿ ಅವರು ಮಹಮ್ಮದ್ ಕುಂಜಾಮದ್ ಅವರು ತಹಸೀಲ್ದಾರರಾಗಿ ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ. ನಿಮ್ಮ 94C ಕೂಡ ಆದಷ್ಟು ಶೀಘ್ರದಲ್ಲಿ ಕೊಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಕೂಡ ಸೂಚನೆ ಕೊಡ್ತೀನಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಕೆಲವು ಬೇಡಿಕೆಯನ್ನು ಮುಂದಿಟ್ಟಿದ್ದೀರಿ. ನಾನು ಒಂದು ಹೇಳ್ತೀನಿ, ನಿಮ್ಮ ಬೇಡಿಕೆ ಪ್ಯಾಕೇಜ್ ನೀವು AK Singhನ ಹೆಸರು ಹೇಳುವುದಿಲ್ಲ. ಇವತ್ತು ನೀವು ಎಷ್ಟು ಹೇಳಿದ್ರು ಕೂಡ AK Singhನ್ನು ಶಿವಕುಮಾರ್ ಆಗಲಿ ಹೇಳಲಿಲ್ಲ, ನಿಮ್ಮ ಯಾರು ಕೂಡ ಹೇಳಲಿಲ್ಲ. ಅವರು ಪ್ಯಾಕೇಜ್ ಕೊಟ್ಟರಲ್ಲ, ಪ್ಯಾಕೇಜ್ ಕೊಟ್ಟರಲ್ಲ, 280 ರೂಪಾಯಿಂದ 400 ಪ್ಯಾಕೇಜಿಂದವೇ ನಮಗೆ ತೊಂದರೆ ಇರುವುದು ಸರ್. ಈಗ ಒಳ್ಳೇದಿತ್ತು, ಈಗ ಈಗ ಆಗಲೂ ಅವರಿಗೆ ಅರ್ಥ ಆಗಿಲ್ಲ. 5 ಕೆಲಸ ಫ್ರೀಯಾಗಿ ಮಾಡಿ ಪ್ಯಾಕೇಜ್ ಜಾಸ್ತಿ ಮಾಡ್ತಕ್ಕಂಥದ್ದು
ಅವರ ಕಾಲದಲ್ಲಿ ಕೂಡ ಆಯಿತು. ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಸಮಾಜ ಬಹಳಷ್ಟು ಮುಂದುವರೆದಿದೆ ಎಂದು ಮಾಜಿ ಸಚಿವರಾದ ರಮಾನಾಥ್ ರೈ ಹೇಳಿದ್ದಾರೆ. ಐರ್ವನಾಡು ಸುಳ್ಯ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ, ಐರ್ವನಾಡು ಅಷ್ಟಬಿಂದ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಜಾತ್ರೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ರಮಾನಾಥ್ ರೈ ಭಾಗವಹಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಸಚಿವರು, ಅರಣ್ಯ ಇಲಾಖೆಯಲ್ಲಿದ್ದಾಗ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದೆ, ರಾಜಕೀಯದಲ್ಲಿ ದೇವರ ಸೇವೆ ಮಾಡುವ ಸೌಭಾಗ್ಯ ತನಗೆ ದೊರಕಿದೆ ಎಂದಿದ್ದಾರೆ. ಉಳ್ಳವರು ದೇವಾಲಯವನ್ನು ಕಟ್ಟುವರು ಎಂದು ಬಸವಣ್ಣನ ವಚನದಂತೆ ದೇವಸ್ಥಾನ ಕಟ್ಟಲು ಆರ್ಥಿಕ ಸಹಾಯ ಉಳ್ಳವರು ನೀಡಬಹುದು, ಆದರೆ ದೇವರ ಕಾರ್ಯ ಮಾಡುವ ಸೌಭಾಗ್ಯ ದೊರಕುವುದು ಪುಣ್ಯ ಮಾಡಿದ ವ್ಯಕ್ತಿಗಳಿಗೆ. ಒಂದು ಕಾಲದಲ್ಲಿ ಅರಸೊತ್ತಿಗೆಗೆ ಒಳಪಟ್ಟ ದೇವಸ್ಥಾನದ ಸಂಪತ್ತು ಇಂದು ಸಾಮಾಜಿಕ ಬದಲಾವಣೆಯಾದಂತೆ ಸಮಸ್ತರಿಗೆ ದೇವಸ್ಥಾನದ ಸೇವೆ ಮಾಡುವ ಅವಕಾಶ ದೊರೆಯಿತು. ಗುತ್ತು ಪರಿವಾರದವರು ಹಾಗೂ ಶ್ರೀಮಂತರು ಹಿಂದೆ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇದ್ರೆ ಇಂದು ಊರಿಗೆ ಊರೇ ಸಹಕಾರ ನೀಡ್ತಾ ಇದ್ದಾರೆ. ಇದಕ್ಕೆ ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆ ಎನ್ನಬಹುದು ಎಂದು ಬದಲಾದ ಸಮಾಜದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ಏನು ಆರ್ಥಿಕ ಸಂಪನ್ನತೆ ಅದನ್ನು ದೇವರ ಕಡೆಯೋಗ ಮಾಡೋದ್ರಿಂದಾಗಿ ಇವತ್ತು ದೇವಸ್ಥಾನ ಶ್ರೀಮೋತ್ಸವ ಕಡೆಯಲ್ಲೂ ಕೂಡ ಆಗ್ತದೆ. 25 ವರ್ಷದ ಹಿಂದೆ ಈವರ ಕೆಲಸ ಮಾಡಬೇಕಾದ್ರೆ ಅವಾಗ ಎಷ್ಟು ಶ್ರಮ ಜನ ಮಾಡಿದ್ರು ಕೇಳೋದನ್ನ ಇವತ್ತು ನಾವು ಮನವರಿಕೆ ಮಾಡ್ತಕ್ಕಂಥ ದಿನ ಅಂತ ನನ್ನ ಅನಿಸಿಕೆ. ಇವತ್ತು ಇದು ಒಂದು ಬ್ರಹ್ಮ ಕಳಸ ಆಗೋ ಬ್ರಹ್ಮ ಕಳಸ ಆಗಿ ಮತ್ತೊಂದು ಬ್ರಹ್ಮ ಕಳಸ ಆಗಿ ಇದು ಮೂರನೇ ಬ್ರಹ್ಮ ಕಳಸ ಸಮಾರಂಭ ಅಲ್ಲಿ ನಮಗೆ ಕೂಡ ಒಂದು ಬಂದು ದೇವರ ಆಶೀರ್ವಾದ ಬೇಡತಕ್ಕಂಥ ಒಂದು ಅವಕಾಶ ಬಂದಿದೆ. ಬಹುಶಃ ಹಿಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ದೇವತಾ ಕೆಲಸ ಇವತ್ತು ಆಗಿ ಅನ್ನುವಂಥ ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡುತ್ತೇನೆ. ನಾನು ಕರ್ನಾಟಕದಲ್ಲಿ ಅರಣ್ಯ ಸಚಿವನಾಗಿದ್ದಾಗ ನನ್ನ ಸ್ನೇಹಿತರ ಬೇಕಾದ ಸುಮಾರು ಇದು ಕೆಲವಿದ್ದಾರೆ ಈ ಅರಣ್ಯ ಮಂತ್ರಿಯಾದ ಇಟ್ಟಿರ್ತೇನೆ ನಾನು. ಬಹುಶಃ ಹೌದು, ಅರಣ್ಯ ಮಂತ್ರಿ ಒಂದು ನಿಯಂತ್ರಣ ಇಲಾಖೆ, ಅಲ್ಲಿ ಬಡವರಿಗೆ ಯಾರು ಸಹಾಯ ಮಾಡುವಂಥ ನಮ್ಮಲ್ಲಿ ಅವಕಾಶ ಇದು ಅಭಿವೃದ್ಧಿ ಇಲಾಖೆ ಅಲ್ಲ, ಒಂದು ಸೇವಾ ಇಲಾಖೆ ಅಂತಿದೆ, ಇನ್ನೊಂದು ಅಭಿವೃದ್ಧಿ ಇಲಾಖೆ ಇದೆ, ಇದು ನಿಯಂತ್ರಣ ಇಲಾಖೆ. ನಿಯಂತ್ರಣ ಇಲಾಖೆ ಅಂದರೆ ಯಾರು ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ಇಲಾಖೆ ಅರಣ್ಯ ಇಲಾಖೆ. ನನಗೆ ಏನು ಸಹಾಯ ಆಗಿದೆ, ಆದರೆ ದೇವರ ಆಶೀರ್ವಾದದಿಂದ ಸಾಕಷ್ಟು ದೇವಸ್ಥಾನಗಳಿಗೆ ಮಾರಾಟಕ್ಕೆ ಕೊಡ್ತಕ್ಕಂಥ ಅಧಿಕಾರ ಅವಕಾಶ ನನ್ನ ಮಾತಿಗೆ ಎಷ್ಟೋ ದೇವಸ್ಥಾನ ಪ್ರತಿಷ್ಠಾಪಿಸತಕ್ಕಂಥ ಅವಕಾಶ ನನಗೆ ಬಂತು. ಇವತ್ತು ಪರಿಸರ ಇಲಾಖೆ ಎಲ್ಲ ಕಂಪನಿಗಳ ಒಂದು ಸಂಪರ್ಕ ನನ್ನ ಮಾಡಿ ಬಂದಾಗ CSR 2% ಏನು ಕೊಡುವಂಥದ್ದು ಅದು ಸಾಕಷ್ಟು ದಿವಸ ಅಲ್ಲಿ ಕೊಡಿಸ್ತಕ್ಕಂಥ ಒಂದು ಅವಕಾಶ ಕೂಡ ನನ್ನ ಮಾಡಿ ಬಂದಿದೆ. ಅದು ದೇವರ ಆಶೀರ್ವಾದ ಅಂತ ಅರಣ್ಯ ಇಲಾಖೆ ಅದು ನನಗೆ ಕೊಟ್ಟಿರ್ತಕ್ಕಂಥ ದೇವರ ಆಶೀರ್ವಾದ ಅಂತ ನಾನು ಕಂಡು ತಿಳ್ಕೊಂಡಿದ್ದೇನೆ. ಇವತ್ತು ರಾಜಕೀಯದಲ್ಲಿ ನಮಗೆ ಸೋಲಿಸಿಕೊಂಡು ಗೆಲ್ಲಬೇಕು, ಬಹುಶಃ ನಮಗೆ ಸಮಾನವಾಗಿ ಇದನ್ನು ತಿಳ್ಕೊಂಡು ಬಹುಶಃ ದೇವರ ಆಶೀರ್ವಾದ ನಮಗೆ ಶಾಶ್ವತವಾಗಿ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ಅವಕಾಶ ಆಗಿದೆ. ನಿಮ್ಮ ಆಸ್ತಿಕ ಬಂಧುಗಳನ್ನು ನೋಡಿ ನನಗೆ ಸಂತೋಷ ಆಗಿದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಮುಂದಿನ ದಿವಸ ನಿಮಗೆ ಲಭ್ಯವಿಟ್ಟು ಒಂದು ದೇವರ ಅನುಗ್ರಹ ಸಿಗಲಿ ಅನ್ನೋ ಮಾತನ್ನು ಹೇಳಿ ನನ್ನನ್ನು ಮುಕ್ತಾಯ ಮಾಡ್ತೇನೆ. ಶ್ರೀ ಪಾವಳ ಯಕ್ಷ ಪ್ರತಿಷ್ಠಾನ ಪಾವಳ ಕಾರ್ಯಕ್ರಮವು ನಡೆಯಲಿದೆ. ಹಿರಿಯ ಸ್ತ್ರೀ ವೇಷಧಾರಿಯಾದ ಡಾಕ್ಟರ್ ರಾಮಚಂದ್ರರಾವ್, ಮಂದಾರ್ತಿ ಅಣ್ಣಪ್ಪ ನಾಯ್ಕ ಮತ್ತು ಮೂರೂರು ವಿಷ್ಣು ಭಟ್ ಇವರಿಗೆ ಪ್ರತಿಷ್ಠಿತ ಪಾತಾಳ ಪ್ರಶಸ್ತಿ ಘೋಷಣೆಯಾಗಿದೆ. ಫೆಬ್ರವರಿ 14 ಪೂರ್ವಾಹ್ನ ಗಂಟೆ 10:30 ಬಂಟ್ವಾಳ ತಾಲೂಕಿನ ಉಳಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎಂಎಲ್ ಸಾಮಗುರು ಪ್ರಶಸ್ತಿ ಪುರಸ್ಕೃತರ ಕುರಿತು ಅಭಿನಂದನಾ ನುಡಿಗಳನ್ನು ಆಡಲಿದ್ದಾರೆ. ಪ್ರತಿಷ್ಠಾನದ ಅಧ್ಯಕ್ಷರಾದ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಇವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ಸಂಪನ್ನವಾಗಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪಾತಾಳ ಪ್ರಶಸ್ತಿ ಪ್ರದಾನ ಸಮಾರಂಭವು ಹುಟ್ಟು ಹಾಕಿ ವರ್ಷಗಳು 15 ಸಂದು ಹೋದವು. ಈ 15ನೇ ವರ್ಷದ ಕಾರ್ಯಕ್ರಮ 14ನೇ ತಾರೀಕಿನಂದು ಉಳಿ ಗೋಪಾಲಕೃಷ್ಣ ಸಭಾಭವನದಲ್ಲಿ ನೆರವೇರುವುದಕ್ಕಿದೆ. ಇದರ ಅಧ್ಯಕ್ಷರಾಗಿ ಧರ್ಮದರ್ಶಿಗಳಾದಂತಹ ಹರಿಕೃಷ್ಣ ಪುನರೂರು ಇವರಿಗೆ ನಾವೀಗ ಸ್ವಾಗತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆಲ್ಲರಿಗೆ ಪತ್ರಕರ್ತ ಮಿತ್ರರಿಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ನೀವೆಲ್ಲ ಇದ್ದುಕೊಂಡು ಚಂದ ಕಾಣಿಸಿಕೊಡಬೇಕು ಅಂತ ಹೇಳ್ತಾ ಈ ಸ್ವಾಗತವನ್ನು ಹಾಗೆ ಪಾತಾಳ ವೆಂಕಟಮ್ಮ ಭಟ್ರು ಇವರು ಈ ಪ್ರಶಸ್ತಿ ಪ್ರದಾನ ಸಮಾರಂಭದ ಕೇಂದ್ರ ಬಿಂದು. ಇವರ ಹೆಸರಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಂತಹದ್ದು ಉಳಿ ಗೋಪಾಲಕೃಷ್ಣ ಸಭಾಭವನದಲ್ಲಿ 14ನೇ ತಾರೀಕಿಗೆ. ಅವರಿಗೆ ಉತ್ಸಾಹಪೂರ್ವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು 77 ವಯಸ್ಸು, ಅದು ಕೂಡ ಒಂದು ಉತ್ಸಾಹದಲ್ಲಿದ್ದಾರೆ, ವಿಷಯಕ್ಕೆ ಹೋಗುವುದಿಲ್ಲ. ಆದರೆ ನೋಡಿ ಸುಖ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮಕ್ಕಳು ಕೂಡ ಯಕ್ಷಗಾನದಲ್ಲಿ ಒಳ್ಳೆಯ ವೇಷಧಾರಿಗಳು.
ಪ್ರಶಸ್ತಿ ಅಮೌಲ್ಯ ಹಾಗೂ ಸ್ಮರಣಿಕೆಯನ್ನ ನೀಡಿ ಪಾತಾಳ ಪ್ರಶಸ್ತಿಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಹಾಗೆ ಈ ಅವಕಾಶಕ್ಕಾಗಿ ಈ ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಸಹಿತ ಪಾತಾಳ ಪ್ರಶಸ್ತಿಯ ವತಿಯಿಂದ ನಾವು ಸಹಕರಿಸಿದ್ದೇವೆ. ಫೆಬ್ರವರಿ 14ರಂದು ಸಂಸ್ಥಾಪಕ ದಿನ ಹಾಗೂ ವಾರ್ಷಿಕೋತ್ಸವದ ಸಮಾರಂಭ ನಡೆಯಲಿದೆ. ಎ ಶ್ಯಾಮರಾವ್ ಫೌಂಡೇಶನ್ ಪ್ರವರ್ತಿತ ಶ್ರೀನಿವಾಸ ವಿಶ್ವವಿದ್ಯಾನಿಲಯ ಮತ್ತು ಸಂಸ್ಥೆಗಳು ಎ ಶ್ಯಾಮರಾವ್ ಅವರ ಜನ್ಮದಿನೋತ್ಸವದ ನೆನಪಿಗಾಗಿ ಹಾಗೂ ಶ್ರೀನಿವಾಸ ಬಳಗ 30 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಫೆಬ್ರವರಿ 14ರಂದು ಸಂಸ್ಥಾಪಕರ ದಿನ ಮತ್ತು ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಇದೆ. ಸಂಸ್ಥಾಪಕರ ದಿನದಂದು ಫೆಬ್ರವರಿ 14ರಂದು ಬೆಳಿಗ್ಗೆ 9:30ಕ್ಕೆ ಮುಕ್ಕಾದಲ್ಲಿರುವ ಶ್ರೀನಿವಾಸ ಖಾಸಗಿ ವಿವಿ ಆವರಣದಲ್ಲಿ ಸಮಾರಂಭ ನಡೆಯಲಿದ್ದು ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ಡಾ ಪಿಜಿ ಗಿರೀಶ್, ಎನ್ಐಟಿಕೆ ನಿರ್ದೇಶಕರಾದ ಪ್ರೊಫೆಸರ್ ಕರ್ಣಂ ಉಮಾಮಹೇಶ್ವರರಾವ್ ಮುಖ್ಯ ಅತಿಥಿಯಾಗಿದ್ದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಎ ಶ್ಯಾಮರಾವ್ ಫೌಂಡೇಶನ್ ಅಧ್ಯಕ್ಷರಾದ ಸಿಎ ರಾಘವೇಂದ್ರ ರಾವ್ ಅಧ್ಯಕ್ಷತೆ ವಹಿಸುವರು. ಶ್ರೀನಿವಾಸ ವಿವಿ ಪ್ರೊಫೆಸರ್ ಚಾನ್ಸಲರ್ ಆದ ಶ್ಯಾಮರಾವ್ ಫೌಂಡೇಶನ್ ಉಪಾಧ್ಯಕ್ಷರಾದ ಡಾ ಎ ಶ್ರೀನಿವಾಸರಾವ್ ಉಪಸ್ಥಿತರಿರುವವರು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. So to begin with, on the February 14th, we have a founder, late A. Shamarov, whose birthday. So we have celebrating the Founders Day on that particular day. On that day, we have the guest speaker, Founders lecture being delivered by Dr. P.G. Girish, as well as another inaugurator who is going to be from Suratkal NITK campus. He is also consented to come over and be the guest on that particular day. I would like to say what we are going to do on those 2 days. On the 14th, we will be celebrating the Founders Day, wherein we will be releasing the logo of 30 years of Srinivas Group, which we have started in 1918. With the first college, and we have now 13 colleges, and it is going to be 30 years this night. Hindu patrakartarige health card vitarisuva karyakrama patrika bhavanadalli nadeyitu. ದೇರಳಕಟ್ಟೆ ಸಮೂಹ ಸಂಸ್ಥೆ ವತಿಯಿಂದ ಪತ್ರಿಕಾ ಭವನದಲ್ಲಿ ದೇರಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಎಂ ವಿನಯ್ ಹೆಗಡೆ ಅವರಿಗೆ ಪತ್ರಕರ್ತರಿಗೆ ಹೆಲ್ತ್ ಕಾರ್ಡ್ ವಿತರಿಸಿದರು. ಈ ಸಂದರ್ಭದಲ್ಲಿ ಎಂ ವಿನಯ್ ಹೆಗಡೆ ಅವರಿಗೆ ಪತ್ರಕರ್ತರ ವತಿಯಿಂದ ಸನ್ಮಾನಿಸಲಾಯಿತು. ನಾನು ಈ ಕ್ಷೇಮ ಹೆಲ್ತ್ ಕಾರ್ಡ್ ನ ಸೌಲಭ್ಯಗಳ ಬಗ್ಗೆ ಒಂದೆರಡು ಮಾತುಗಳು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ನಮ್ಮದು ಮತ್ತು ಪತ್ರಿಕಾ ಭವನದ ನಂಟು ಈ ಕೇಸಗಿರಿ ಆಸ್ಪತ್ರೆ ಮತ್ತು ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯ ಇದರಿಂದ ನಂಟು ಪತ್ರಿಕಾ ಭವನದೊಟ್ಟಿಗೆ ನಾನು ನೋಡಿದ ಪ್ರಕಾರ ತುಂಬಾ ವರ್ಷದಿಂದ ನಾವಿದ್ದೇವೆ. ನಮ್ಮ ಉಳ್ಳಾರದ ವಲಯದ ಯಾವುದೇ ಪತ್ರಿಕಾ ವರದಿಗಾರರಿರಬಹುದು, ಅವರಿಗೆ ನಾನು ಯಾವ ಸಮಯದಲ್ಲಿ ಅಥವಾ ಯಾವುದು ಆರೋಗ್ಯ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನನ್ನ ಕಡೆಯಿಂದ ನಾನು ಯಾವ ರೀತಿಯ ಸಹಕಾರವನ್ನು ಯಾವಾಗಲೂ ಕೊಡ್ತಾ ಇರ್ತೇನೆ. ಅದೆಲ್ಲದಕ್ಕೂ ನಮ್ಮ ವಿನಯ ಸರ್ ಅವರ ಆಶೀರ್ವಾದದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಲ್ಲಿ ಇಚ್ಛಿಸ್ತೇನೆ. ಅದೇ ರೀತಿ ರಿಯಾಯಿತಿಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಡಿಸ್ಟ್ರಿಕ್ಟ್. ಯಾವ್ದಾದ್ರು ಒಂದು ಮೆಡಿಸಿನ್ ಡಾಕ್ಟರ್ಗೆ ಬಂದು ತೋರಿಸ್ತಾ ಇರೋ ಏನಾದರೂ ಇನ್ವೆಸ್ಟಿಗೇಷನ್ ಹೇಳಿದ್ರೆ ಲ್ಯಾಬ್ ಇನ್ವೆಸ್ಟಿಗೇಷನ್ ಅದರಲ್ಲಿ ನಾವು 30% ಕನ್ಸೆಷನ್ ಕೊಡ್ತಾ ಇದ್ದೇವೆ. ಬಟ್ ಸಿಟಿ ಮತ್ತು MRI TMT ನಾಲ್ಕರಲ್ಲಿ ನಾವು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮದು ಮಂಗಳೂರಿಗಿಂತ ಮಂಗಳೂರಲ್ಲಿ ಯಾವ್ದೊಂದು ಆಸ್ಪತ್ರೆ ಮಾಡೋದಕ್ಕಿಂತ 40% ಕನ್ಸೆಷನ್ ಅಂದ್ರೆ ನಮ್ದು ಆಲ್ಮೋಸ್ಟ್ ಒಂದು 40% ಅದರಲ್ಲಿ 60% ನಷ್ಟು ಕನ್ಸೆಷನ್ ರೇಟ್ ಅಲ್ಲಿ ಇದ್ದ ಕಾರಣ ನಾವು ಅದರ ಮೇಲೆ ಕನ್ಸೆಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದರಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಅದಕ್ಕೆ ರೇಟ್ ದರದಲ್ಲೇ ಉಂಟು ಅಂತೇಳಿ ಬೇರೆ ಎಲ್ಲ ಪ್ರಶ್ನೆಗಳಿಗೂ ನಾವು 30% ಕೊಡ್ತಾ ಇದ್ದೇವೆ. ಈಗಾಗಲೇ ಇದರಲ್ಲಿ ಒಂದು 15,800 ಫ್ಯಾಮಿಲಿ ಈಗ ಪ್ರಶ್ನೆ ಅಲ್ಲದೆ ನಾವು ಆಗ ಇದನ್ನು ಪ್ರಾರಂಭ ಮಾಡಿ ಒಂದು 8-9 ವರ್ಷ ಆಗಿದೆ. ನಮ್ಮ ವಿನಯ ಸರ್ ಅವರು ನಮ್ಮ ಅವರ ಕೇಶವ ಅವರ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಅವರ 100ನೇ ಶತಾಬ್ದಿ ಟೈಮ್ನಲ್ಲಿ ಇದನ್ನು ಅವರ ಒಂದು ಆದೇಶದ ಇದನ್ನು ಪ್ರಾರಂಭ ಮಾಡಿದ್ದು. ಈಗಾಗಲೇ ನಾವು 15,800 ಫ್ಯಾಮಿಲಿ ಹೇಳಿದ್ರೆ ಟೋಟಲ್ ಮೆಂಬರ್ಸ್ 4 ಹಾಗೆ ಅಂತ ಹೇಳಿದ್ರೆ ಒಂದು 60,000 ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಮತ್ತೆ ಇದರ ಕುಟುಂಬದ ಯಜಮಾನ ಯಾರಾದರೂ ಆಕಸ್ಮಿಕವಾಗಿ ಮರಣ ಹೊಂದಿದ್ದಲ್ಲಿ ಅಂತವರಿಗೆ 22,000 ತನಕ ಅದರಲ್ಲಿ ಒಂದು
ಜೀವ ವಿಮೆ ಕೂಡ ಸಿಗ್ತದೆ. ಕೆಲವರು ತುಂಬಾ ಅದನ್ನು ಪಡೆದುಕೊಂಡವರು ಇದ್ದಾರೆ. ಯಾಕಂತ ಹೇಳಿದ್ರೆ ಎಫ್ಐಆರ್ ಕಾಪಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆಕಸ್ಮಿಕ ಮರಣ ಆದಲ್ಲಿ ಅದನ್ನು ಎಮರ್ಜೆನ್ಸಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ಎಫ್ಐಆರ್ ಕಾಪಿಯನ್ನು ನಮಗೆ ಮುಟ್ಟಿಸಿದಲ್ಲಿ ನಾವು ಇನ್ಸೂರೆನ್ಸ್ ಮುಖಾಂತರ ಅವರಿಗೆ ಆ ಕುಟುಂಬದ ಯಜಮಾನಿಗೆ ಯಜಮಾನನಿಗೆ ಮಾತ್ರ 25,000 ತನಕ ಕೊಡುವಂತಹ ವ್ಯವಸ್ಥೆ ಕೂಡ ಇದರಲ್ಲಿದೆ. ಅಲ್ಲದೆ ಫೆಬ್ರವರಿ 24ರಂದು ಉಳ್ಳಾಲ ದುರ್ಗದ ವಿದ್ಯಾರ್ಥಿಗಳಿಂದ ಪ್ರತಿಭಾ ಸ್ಪರ್ಧೆ ನಡೆಯಲಿದೆ. ಉಳ್ಳಾಲ ಹಜ್ರತ್ ಸೈಯದ್ ಮದನಿ ದರ್ಗದ ಅಧ್ಯಕ್ಷರಾದಂತಹ ಹಾಜಿ ಅಬ್ದುಲ್ ರಶೀದ್ ರವರ ನೇತೃತ್ವದಲ್ಲಿ ಫೆಬ್ರವರಿ 23ರಂದು ಉಳ್ಳಾಲ ದರ್ಗಾ ಸಮಿತಿಯ ಆಡಳಿತಕ್ಕೊಳಪಟ್ಟ ಎಲ್ಲಾ ಮದ್ರಸಾ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಫೆಬ್ರವರಿ 24ರಂದು ಬೆಳಿಗ್ಗೆ 8:30ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಮದ್ರಸಾ ವಿದ್ಯಾರ್ಥಿಗಳ ಪ್ರತಿಭಾ ಸ್ಪರ್ಧೆ ಹಾಗೂ ಕಡಚೂರು ಆಸ್ಪತ್ರೆಯ ಸಹಯೋಗದಲ್ಲಿ ವೈದ್ಯಕೀಯ ಶಿಬಿರ ನಡೆಸಲಾಗುವುದು. ಸಂಜೆ 4:30ಕ್ಕೆ ಇತ್ತೀಚೆಗೆ ನಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿಜೇತರಾದ ಜನಪ್ರತಿನಿಧಿಗಳನ್ನು ಅಭಿನಂದಿಸಲಾಗುವುದು. ಉಳ್ಳಾಲ ದರ್ಗದ ಐತಿಹ್ಯ ಮತ್ತು ದರ್ಗಾ ಸಂದರ್ಶನಾರ್ಥಿಗಳಿಗಾಗಿ ಅಗತ್ಯವಾದ ಮಾಹಿತಿಗಳು ನೀಡುವ ಮಾಹಿತಿ ಕೇಂದ್ರದ ಉದ್ಘಾಟನೆ ನಡೆಯಲಿದೆ. ಈ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಉಳ್ಳಾಲ ಸೈಯದ್ ಮದಿನಿ ಅರಬಿಕ್ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಶೈಕುನ್ನಾ ಉಸ್ಮಾನ್ ಫೈಜಿ ತೋಡಾರ್ ಅವರು ನೆರವೇರಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸಭೆಯನ್ನುದ್ದೇಶಿಸಿ ಮಾತನಾಡಲಿರುವರು ಎಂದು ಉಳ್ಳಾಲ ದರ್ಗದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿಜೇತರಾದ ಸ್ಥಳೀಯ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ದರ್ಗಕ್ಕೆ ಬರುವಂತಹ ಸಂದರ್ಶನಾರ್ಥಿಗಳಿಗೆ, ದೂರದ ಊರಿನಿಂದ ಬರುವ ಯಾತ್ರಾರ್ಥಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡುವಂತಹ ಒಂದು ಮಾಹಿತಿ ಕೇಂದ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಲೋಕಾರ್ಪಣೆ ಮಾಡಲಿದ್ದೇವೆ. ಅದೇ ದಿನ ರಾತ್ರಿ ಪ್ರಸಿದ್ಧ ಅಂತಾರಾಷ್ಟ್ರೀಯ ವಾಗ್ಮಿಯಾಗಿರುವಂತಹ ಬಹುಮಾನ್ಯರಾದ ಖಲೀಲ್ ಹುದವಿಯವರ ಇಸ್ಲಾಮಿಕ್ ಮತ ಪ್ರವಚನ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ಉಲೇಮಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ 2 ದಿನಗಳಲ್ಲಿ ನಡೆಯುವಂತಹ 23ನೇ ತಾರೀಕಿನಂದು ದರ್ಗಾ ವಠಾರದಲ್ಲಿ ಒಂದು ವೈದ್ಯಕೀಯ ಶಿಬಿರ ಕೂಡ ನಡೆಯಲಿದೆ. ಕಡಚೂರು ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುವಂತಹ ಈ ವೈದ್ಯಕೀಯ ಶಿಬಿರದ ಉದ್ಘಾಟನೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಅಧಿಕಾರಿಯಾಗಿರುವಂತಹ ಶ್ರೀ ರಾಮಕೃಷ್ಣ ರಾವ್ ಅವರು ವಹಿಸಲಿದ್ದಾರೆ. ಸಂಜೆ ನಡೆಯಲಿರುವಂತಹ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಸೈಯದ್ ಮದನಿ ಅರಬಿಕ್ ಟ್ರಸ್ಟಿನ ಅರಬಿಕ್ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ಶೇಖುನ ಉಸ್ಮಾನ್ ಫೈಜಿ ಅವರು ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಸನ್ಮಾನಿಸಲಿರುವರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯಾಗಿರುವಂತಹ ಐವನ್ ಡಿಸೋಜರವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಶಾಸಕರಾಗಿರುವಂತಹ ಕೆ ಹರೀಶ್ ಕುಮಾರ್, ಬಿಎಂ ಫಾರೂಕ್ ಹಾಗೂ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ. ನಮ್ಮ ಮಕ್ಕಳ ಪ್ರತಿಭಾ ಸ್ಪರ್ಧೆಯ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ಪ್ರತಿಭಾ ಸ್ಪರ್ಧೆಯ ಭಾಗವಹಿಸುವಂತಹ ಜಿಲ್ಲೆಯ ಎಲ್ಲ ಮದ್ರಸೆಗಳ ಸಂಬಂಧಪಟ್ಟ ಅದರ ಮೇಲುಸ್ತುವಾರಿ ಸಮಿತಿಯವರು ಈ ಬಗ್ಗೆ ನಮ್ಮ ದರ್ಗಾ ಕಚೇರಿಯನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್.